ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರಿಗೆ ಎಲ್ಲರಿಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಶುಭಾಶಯಗಳು. ಈಗ ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಫಿಟ್ ಇಂಡಿಯಾ ಸಪ್ತಾಹ ಮಾಡಿದೆ 21ರಿಂದ 29ರವರೆಗೆ, ಅಂದರೆ 21/8/2023ರಿಂದ 29/8/2023ಗೆ ಸಪ್ತಾಹ ಮಾಡಿದ್ದೇವೆ. ಇದರೊಳಗೆ ನಾವು ಹೇಗೆ ಲಾಗಿನ್ ಆಗಬೇಕು, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಿಟ್ ಇಂಡಿಯಾ ಲಾಗಿನನ್ನು ನಾವು ಯೂಸ್ ಮಾಡಿಕೊಂಡು ಈವೆಂಟನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಫಿಟ್ ಇಂಡಿಯಾ ಲಾಗಿನ್, ಈಗ ನೋಡಿ ಡೈರೆಕ್ಟಾಗಿ ಫಿಟ್ ಇಂಡಿಯಾ ಲಾಗಿನ್ ಬರ್ತದೆ. ಲಾಗಿನ್ಗೆ ನಾವು ಅಪ್ಡೇಟ್ ಆಗಬೇಕು. ಆಲ್ರೆಡಿ ನಾವು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಓಕೆ, ಡೈರೆಕ್ಟಾಗಿ ನೋಡಿ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ಎಲ್ಲರೂ ಮಾಡಿರ್ತೀರಿ, ಮಾಡಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡಬೇಕು ಕಂಪಲ್ಸರಿ. ಮಾತ್ರ ವೆಲ್ಕಮ್ ರಿಜಿಸ್ಟರ್ಡ್ ಸ್ಕೂಲ್ ಆ್ಯಸ್ ವೆಲ್ಕಮ್ ಟು GHS ಕನ್ಮುಚ್ಚನಾಳ ಅಂತ ಬರ್ತದೆ. ಇದಕ್ಕೆ ನಾವು ಇದರೊಳಗೆ ಕೆಳಗಡೆ ಬಂದು ಫಿಟ್ ಇಂಡಿಯಾ ಸ್ಕೂಲ್ ಸರ್ಟಿಫಿಕೇಟ್ ಅದೆಲ್ಲ ಆಗಿದೆ. ಇವೆಂಟ್ ಮೈ ಇವೆಂಟ್, ಈಗ ಆರ್ಗನೈಸ್ ಇವೆಂಟ್ಗೆ ಹೋಗಿಸಿದ್ರೆ ನಾವು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ. ಇಲ್ಲಿ ಆರ್ಗನೈಸ್ ಇವೆಂಟ್ಗೆ ಅಂತ ಹೋಗಬೇಕು. ಹೋದ್ಮೇಲೆ ಇಲ್ಲಿ ಓಪನ್ ಆಗುತ್ತೆ ಅಲ್ಲ, ಕ್ರಿಯೇಟಿವ್ ಇವೆಂಟ್ ಅಂದರೆ ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ನಾವು ಕ್ರೀಡಾ ಸಪ್ತಾಹವನ್ನು ಎಲ್ಲಿದಿಂದ ಆಚರಿಸಕತ್ತೀವಿ, 21ರಿಂದ 29ವರೆಗೆ ಆಚರಿಸ್ಲಿಕತ್ತೀವಿ. ಅದರ ಸಲುವಾಗಿ ಇಲ್ಲಿ ಕೇಳ್ತದೆ, ಅದು ಬರುತ್ತೆ ಆಟೋಮೆಟಿಕ್ಕಾಗಿ. ನೆಕ್ಸ್ಟು ಆರ್ಗನೈಸೇಷನ್ ಯಾವುದು, GHS ಕಣ್ಮುಚ್ಚನಾಳನ್ನು ಹಾಕಬೇಕಾಗುತ್ತೆ. ಇಮೇಲ್ ID, ಕಾಂಟ್ಯಾಕ್ಟ್ ನಂಬರನ್ನು ಹಾಕಬೇಕಾಗುತ್ತೆ. ಕಾಂಟ್ಯಾಕ್ಟ್ ನಂಬರ್, 8 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 180, 150, ನಾ 180 ಹಾಕ್ತಾ ಇದ್ದೀನಿ. ಇಲ್ಲಿ ನಮ್ಮ ಸ್ಕೂಲಲ್ಲಿ ಎಷ್ಟು ಅಂತೇಳಿ 180 ಹಾಕಬೇಕು. ಸ್ಕೂಲ್ ಚೈನ್ ಯಾವ ಬೋರ್ಡ್ ಇದೆ ಅದೊಂದು ಹಾಕಬೇಕು, CBSE ಇನ್ ಸ್ಟೇಟ್ ಸ್ಕೂಲ್ ಸ್ಟೇಟ್ ಎಜುಕೇಷನ್ ಬೋರ್ಡ್ ಅಂತಿದೆ, ಆ ಬೋರ್ಡನ್ನು ಹೆಸರು ಹಾಕಬೇಕು. ಆಮೇಲೆ ಇಲ್ಲಿ ಕೆಲವು ಅಪ್ಲೋಡ್ ಬ್ಯಾಕ್ಗ್ರೌಂಡ್ ಇಮೇಜಸ್. ಈಗ ಆಲ್ರೆಡಿ ನಾವು ಒಂದು ವಾರದಾಗ ಏನೇನು ಮಾಡ್ತೇವೆ, ಒಂದು ಸಪ್ತಾಹದಾಗ ಕ್ರೀಡಾ ಚಟುವಟಿಕೆಗಳನ್ನು ಕ್ರೀಡಾ ಅವರ್ನೆಸ್ ಮೂಡಿಸೋಕ್ಕೆ, ಮಕ್ಕಳಿಗೆ ಇಂಡೋರ್ ಔಟ್ಡೋರ್ ಗೇಮ್ಗಳಾಗಿರ್ಬೋದು, ಅವುಗಳ ಒಂದು ಇಮೇಜಸನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ನಾನು ಚಾಯ್ಸ್ ಮಾಡ್ಕೋತೀನಿ ನೋಡಿ, ಇಲ್ಲಿ ಅಪ್ಲೋಡು ಆಟೋಮೆಟಿಕ್ಕಾಗಿ. ಇಲ್ಲಿ ಫೈಲ್ಸಿಗೆ ಹೋಗಬೇಕು. ಫೈಲ್ಸಿಗೆ ಹೋದ ನಂತರ ಇಲ್ಲಿ ಫೈಲ್ಗಳಲ್ಲಿ ಕೆಲವು ಓಪನ್ ಆಗುತ್ತೆ. ನಾವು ಇದರೊಳಗೆ ಗ್ಯಾಲ್ರಿ ಒಳಗೆ ಕಾಮನ್ ಆಗಿ ನಮ್ಮ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದ ವಿಡಿಯೋಗಳು, ಆರ್ಗನೈಸೇಷನ್ ಮಾಡಿದ ಇದು ಸ್ಪೋರ್ಟ್ಸ್ಗಳು ಇದ್ದೇ ಇರ್ತವೆ. ಅದರೊಳಗೆ ನಾನು ಇಲ್ಲಿ ಒಂದು ಚೆಸ್ ಇಂಡೋರ್ ಒಳಗೆ ಚೆಸ್ ಆಡಿಸಿದ್ದೀನಿ. ಚೆಸ್ಸನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಇಂಡೋರ್ ಗೇಮಲ್ಲಿ. ಇಲ್ಲಿ ಅಂದರೆ ಯಾವ ಮಕ್ಕಳಿಗೆ ಆಡಿಸಿದ್ದು ಯಾವುದಾದ್ರೂ ಕಬಡ್ಡಿದೊಂದು ನಾನು ಇಲ್ಲಿ ಅಪ್ಡೇಟ್ ಮಾಡ್ತೀನಿ. ಔಟ್ಡೋರ್ದು ಗೇಮ್ದು ಕಬಡ್ಡಿದು ಅಪ್ಡೇಟ್ ಆಯಿತು. ಇನ್ನೊಂದು ನಾವು ಇಲ್ಲಿ ಇದನ್ನು ಫೋಟೋನ ಅಪ್ಲೋಡ್, ಅಂದರೆ ಎರಡು ಫೋಟೋನ ಅಪ್ಲೋಡ್ ನಾವು ಮಾಡಬೇಕಾಗತ್ತೆ. ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿದ್ದು ಒಂದು ಔಟ್ಡೋರ್ ಆಗಿರ್ಬೋದು, ಒಂದು ಇಂಡೋರ್ ಗೇಮ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಎರಡು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಲಿಂಕ್, ನಾವು ಅದು ಏನಾದರೂ ಮಾಡಿದ ಲಿಂಕ್ಗಳಿದ್ದು, ವಿಡಿಯೋ ಲಿಂಕ್ಗಳಿದ್ದು ಅಂದರೆ ವಿಡಿಯೋ ಲಿಂಕ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಬಲ್ಲಿ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಾನು ವಿಡಿಯೋ ಲಿಂಕನ್ನು ಮಾಡಿದ್ದೀನಿ. ಇದು ಅಪ್ಲೋಡ್ ಆಗುತ್ತೆ. ಫ್ರಾಮ್ ಡೇಟ್ ಎಲ್ಲಿದ್ದು ಸ್ಟಾರ್ಟ್ ಆಗಿದೆ, 21ಗೆ. 21ದಿಂದ ನಾವು 21 ಮಾಡಿ ಸೆಟ್ ಮಾಡಬೇಕು. ಎಲ್ಲಿದ್ದು ಫ್ರಾಮ್ ಡೇಟ್ ಟು ಡೇಟ್ 29ಗೆ ಸೆಟ್ ಮಾಡಬೇಕು. ನೋಡಿ, ಫ್ರಾಮ್ ಡೇಟ್ದಿಂದ ಟು ಡೇಟ್ಗೆ ಸ್ಟಾರ್ಟ್ ಆಗುತ್ತೆ. ಕ್ರಿಯೇಟ್ ಇವೆಂಟ್ ಅಂತ ಮಾಡಬೇಕು. ಕ್ರಿಯೇಟ್ ಇವೆಂಟ್ ಅಂತ ಮಾಡ್ದಕ್ಕೆ ನೋಡಿ, ಕ್ರಿಯೇಟ್ ಇವೆಂಟ್ ಅಂತ ಆಗುತ್ತೆ. ಕಾಂಗ್ರ್ಯಾಚುಲೇಷನ್, ಯುವರ್ ಇವೆಂಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತಂದು ಆಗುತ್ತೆ. ಕ್ರಿಯೇಟೆಡ್ ಇಸ್, ಅದನ್ನು ನಾವು 7 ದಿನ ಇವೆಂಟ್ ಮಾಡಿದ್ದು ಅದನ್ನು ಹಾಕ್ಬೋದು. 8 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದನ್ನು ಹಾಕ್ಬೇಕು. ನೋಡಿ, ಇಲ್ಲಿ ಆಲ್ರೆಡಿ ನಾನು ಹಾಕಿದ್ದೀನಿ. ಇದು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಇವೆಂಟ್ಗಳನ್ನು ನಾನು ಹಾಕಿದ್ದೀನಿ. ಹಂಗೆ ಹಾಕ್ಕೊಂಡ್ಕೇಸಂದ್ರೆ ಇದು ಮಾಡಬೇಕು. ಆಮೇಲೆ ಡೌನ್ಲೋಡ್ ಸರ್ಟಿಫಿಕೇಟ್, ನಮ್ಮ ಸ್ಕೂಲಿಗೆ ಪಾರ್ಟಿಸಿಪೇಟ್ ಮಾಡಿದವರು ಡೌನ್ಲೋಡ್ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟು ಡೌನ್ಲೋಡು 29 ಮುಗಿದ ನಂತರ ಬರ್ತದೆ. ಮತ್ತು ಸ್ಕೂಲ್ ಪಾರ್ಟಿಸಿಪೆಂಟ್ ಡೌನ್ಲೋಡನ್ನು ನಾವು ಇಲ್ಲೇ ನೋಡಿ, ಡೌನ್ಲೋಡ್ ಸರ್ಟಿಫಿಕೇಟ್ ಇಲ್ಲಿ ಬರ್ತದೆ. ಇಲ್ಲಿ ಹೋಗಿ ಡೌನ್ಲೋಡ್ ಸರ್ಟಿಫಿಕೇಟ್ ಮಾಡಬೇಕು. ಡೌನ್ಲೋಡ್ ಆದ ನಂತರ ಇಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆರ್ಗನೈಸೇಷನ್ ಸರ್ಟಿಫಿಕೇಟ್ ಕತ್ತೆ, ಆರ್ಗನೈಸೇಷನ್ ಇರೋದ್ರೆ ಆರ್ಗನೈಸೇಷನ್ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತೀನಿ. ಇಲ್ಲಿ ನೋಡಿ ಡೌನ್ಲೋಡ್ ಆಗುತ್ತೆ. ಅಡಬ್ರಿಡಬ್ರದಾಗ ಡೌನ್ಲೋಡ್ ನಾನು GHS ಸ್ಪೋರ್ಟ್ಸ್ ಡೇ 21ರಿಂದ 29 ಆಗಸ್ಟ್ರೊಳಗೆ ಡೌನ್ಲೋಡ್ ಆಗಿದೆ. ಇದನ್ನು ನಾವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು, ಅಥವಾ ಸೇವ್ ಮಾಡಿಡ್ಬೋದು, ಅಥವಾ ಶೇರ್ ಮಾಡ್ಬೋದು. ಹೀಗೆ ನಾವು ಈಗ ಯಾರಿಗಾದರೂ ಒಬ್ಬರಿಗೆ ಕಾಪಿಯನ್ನು ಸೆಂಡ್ ಮಾಡ್ಬೋದು.
ಕಾಫಿಯನ್ನು ಮೈ ಶೆಲ್ಫ್ ಡಾಕ್ಟರ್ ಅಂಬಿಕಾ ಕಾಫಿ ಸೆಂಡ್ ಮಾಡ್ತೀನಿ. ಹೀಗೆ ನಾವು ಸರ್ಟಿಫಿಕೇಟನ್ನು ಸೆಂಡ್ ಮಾಡಿ ನೋಡಿ, ಇಲ್ಲಿ ನಾನು ಇದಕ್ಕೆ ಸೆಂಡ್ ಆಯಿತು ಪಿ ಡಿ ಎಫ್ ಫೈಲ್ ಸರ್ಟಿಫಿಕೇಟ್ ಫಿಟ್ ಇಂಡಿಯಾ ಸೆಂಡ್ ಆಯಿತು. ಹೀಗೆ ನಾವು ಸ್ಪೋರ್ಟ್ಸ್ ಫಿಟ್ ಇಂಡಿಯಾ ಲಾಗಿನ್ ಹಾಕಿಸಿದ್ರೆ ಸ್ಪೋರ್ಟ್ಸ್ ಸಪ್ತಾಹ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಸ್ಪೋರ್ಟ್ಸ್ ಸಪ್ತಾಹದ ಇವೆಂಟನ್ನು ಫಿಟ್ ಇಂಡಿಯಾದಲ್ಲಿ ಲಾಗಿನ್ ಮಾಡಲಾಗುತ್ತದೆ. ಹೀಗೆ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಶಾಲೆಯ ಸ್ಪೋರ್ಟ್ಸ್ ಇಂಡಿಯಾ ಫಿಟ್ ಇಂಡಿಯಾದ ಹೋಗಿ ಲಾಗಿನ್ ಆಗಿ ತಮ್ಮ ಇದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.